ವಾಟ್ಸ್ ಅಪ್ ಫ್ಯಾಮ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು 3 ಗಂಟೆಗೆ, ತುಂಬ ಲೇಟ್ ಆಯಿತು. ಸೊ ಯಾಕೆ ಅಂದರೆ ಅದೇ ಬೆಳಗ್ಗೆಯಿಂದ ಇಲ್ಲಿ ಅಲ್ಲೋಗಿ ಇಲ್ಲೋಗಿ ಕೆಲಸನೇ ಆಗೋಯ್ತು ಗೈಸ್, ತುಂಬ ಲೇಟ್ ಆಗೋಯ್ತು. ಇವತ್ತಿಂದ ಕಾಲೇಜ್ ಇಲ್ಲ, 20 ಡೇಸು, ಹೆಂಗಿರೋದಂತ ಗೊತ್ತಾಗ್ತಿಲ್ಲ. ಕಾಲೇಜ್ಗೆ ಹೋಗಿದ್ದಿದ್ರೆ ಫ್ರೆಂಡ್ಸ್ ಜೊತೆ ಮಜಾ ಆಗಿರ್ಬೋದಿತ್ತು, ಸಕ್ಕತ್ತಾಗ್ತಿತ್ತು ಫ್ರೆಂಡ್ಸ್ ಜೊತೆ ಹೋಗಿದ್ರೆ. ಏನು ಮಾಡೋಕ್ಕಲ್ಲ, 20 ಡೇಸ್ ಇರಬೇಕಲ್ವಾ ಮನೆಯಲ್ಲೇ. ಅದಕ್ಕೆ ನಾಳೆ ನೈಟ್ ಮತ್ತೆ ಊರಿಗೆ ಹೋಗ್ತಾಯಿದ್ದೀವಿ. ಯಾವ ಊರು ಅಂದರೆ ಗೆಸ್ ಮಾಡಿ ನೀವು. ಸೊ ಗೈಸ್, ಅದೇ ಟೈಮ್ ಆಗೋಯ್ತು, ಮತ್ತು ಅವ್ರಿಗೆ ಇವಾಗ ಸ್ಕೂಲಿಂದ ಕರ್ಕೊಂಬರಬೇಕು. ಹೋಗೋಣ ಗೈಸ್, ಲೆಟ್ಸ್ ಗೋ. ಅವ್ರಿಗಿನ್ನು 3:30 ಬಿಡೋದು ಸ್ಕೂಲು. ಇನ್ನು ಟೈಮ್ ಎಷ್ಟು ಇವಾಗ? ಇನ್ನು ಟೈಮ್ ಆಗಿಲ್ಲ ಗೈಸ್, ಇನ್ನು 5 ನಿಮಿಷ ಇದೆ. ಇದು ನನಗೆ ಇಷ್ಟ ಗೈಸ್, ಇದು ಡು ನಾಟ್. ಆಮಾ, ಹಾಂ, ಟೆಂಪರ್ ಲಾಸ್ಟ್. ಡೂ ನಾಟ್ ತಿನ್ನೋಣ ಗೈಸ್. ನನಗೆ ಡೂ ನಾಟ್ ತುಂಬ ಇಷ್ಟ, ಅಪ್ಪ ತಂದಿದ್ರು ಬೆಳಗ್ಗೆ, ನನಗೆ ಇಷ್ಟ ಅಂತ. ಸೊ ತಿನ್ಬಿಟ್ಟಂಗೆ ಅವ್ರಿಗೆ ಸ್ಕೂಲಿಂದ ಕರ್ಕೊಂಬರೋಣ ಗೈಸ್. ಸೊ ಗೈಸ್, ಇವಾಗ ಕರ್ಕೊಂಡೋಗಕ್ಕೆ ಹೋಗ್ತಾ ಇದ್ದೀವಿ ಮಕ್ಕಳಿಗೆ. ಅಜ್ಜಿನೂ ಬಂದಿದ್ದಾರೆ. ಏನು ರಾಜೆ, ಬಂದ್ಬಿಟ್ಟಿದ್ದಾರೆ ನಮ್ಮ ಜೊತೆ ಇವತ್ತು? ನೀವು ಟೀಚರ್ ಆಗ್ತೀರಾ? ಹಬ್ಬ ನೋಡಿ ಗೈಸ್, ಈ ವರ್ಷ ಟೀಚರ್ ಆಗ್ತಾರಂತೆ, ಸೂಪರ್ ಅಲ್ವಾ? ಸೊ ಗೈಸ್, ಹೋಗೋಣ, ಬನ್ನಿ, ಕರ್ಕೊಂಬರೋಣ ಬೇಗ ಹೋಗಿ. ಗೈಸ್, ಸ್ಕೂಲಿಂದ ಕರ್ಕೊಂಬಂದಾಯ್ತು, ಮನೆಗೆ ಹೋಗೋದೇ ಇವಾಗ. ಸೊ ಹೋಗೋಣ ಗೈಸ್, ಮನೆಗೆ ಹೋಗೋಣ, ಮನೆಗೆ ಹೋಗಿ ನಾನು ಸಿಗ್ತೀನಿ. ಸೊ ಇವಾಗ ಜಿಮ್ ಕೊಡ್ತಾ ಇದ್ದೀನಿ, ಪಾಪ ಒಂದು ಲಕ್ಷಕ್ಕೆ ಆಯ್ತಾ ಇದ್ದಾನೆ ಅಂತ ಅವಾಗಿಂದ, ನಾನು ಹೋಗೇ ಇಲ್ಲ ಗೈಸ್. ಹೋಗೋಣ ಬನ್ನಿ ಗೈಸ್, ಜಿಮ್ಗೆ. ಜಿಮ್ಗೆ ಹೋದ್ಮೇಲೆ ಸಿಗ್ತೀನಿ, ಬನ್ನಿ. ಸೊ ಗೈಸ್, ಆಯಿತು, ವರ್ಕೌಟ್ ಅಲ್ಲ ಇವತ್ತೇನು ಮಾಡಿಲ್ಲ, ತುಂಬ ಸುಸ್ತಾಗ್ತಿತ್ತು. ಇವನು ಮಾಡಿದೆ ನಾನು, ಇಲ್ಲ ಇವನು ಏನು ಮಾಡಿಲ್ಲ, ಇವತ್ತು ನಾನು ಏನು ಮಾಡಿಲ್ಲ. ಅದು ನಿಜ ಒಪ್ಕೋ, ನೀನು ಬಂದಿದ್ದು ಲೇಟು, ನಾನು ಅದ್ರಗಿಂತ 1 ಅವರ್ ಮುಂಚೆ ಇದ್ದೆ. ಸರಿ ಗೈಸ್, ಹೋಗೋಣ ಬನ್ನಿ, ಈಚೆ ಮನೆಗೆ ಹೋದ್ಮೇಲೆ ಏನಾದ್ರು ಎರವಟ್ಟು ಕೆಲಸ ಮಾಡೋಣ. ಸೊ ಗೈಸ್, ಇವಾಗ ಜಿಮ್ಮಿಂದ ಮನೆಗೆ ಬಂದೆ, ಏನಾದ್ರು ಎರವಟ್ಟು ಕೆಲಸ ಮಾಡೋಣ ಅಂತ ಇದ್ದೀನಿ. ಫ್ರೈಡ್ ರೈಸ್ ಮಾಡೋಕೆ ಹೋಗ್ತೀನಿ. ಫ್ರೈಡ್ ರೈಸ್ ನನ್ನ ಟೇಸ್ಟ್ ಹೆಂಗಿರುತ್ತೆ ನೋಡೋಣ, ಮನೆಯವ್ರಿಗೆಲ್ಲ ಕೊಡ್ತೀನಿ ಮಾಡಿಬಿಟ್ಟಿ. ಸೊ ನೋಡೋಣ ಗೈಸ್, ಹೋಗೋಣ ಕಿಚನ್ ರೂಮ್ಗೆ. ಹೋಗೋಣ ಬನ್ನಿ ಕಿಚನ್ ರೂಮ್ಗೆ. ಪಾಪ ಕೆಲಸ ಮಾಡ್ತಾ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಅವಾಗಲೇ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಎಲ್ಲ. ಇಲ್ಲಿದೆ ಎಲ್ಲ. ಸೊ ಮಾಡೋಣ ಬನ್ನಿ ಗೈಸ್. ಸೊ ಸ್ಟಾರ್ಟ್ ಮಾಡೋಣ. ಗರಂ ಮಸಾಲ ಮತ್ತೆ ಶುಂಠಿ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಎಲ್ಲ ಹಾಕ್ಬೋದು. ಮಸಾಲ ಇಷ್ಟೇ ಎಲ್ಲ ಹಾಕ್ತೇನೆ. ಸ್ಕ್ರೀನ ಕಟ್ ಮಾಡಿ ನೋಡಿದ್ದೆ. ಸೊ ಬನ್ನಿ ಗೈಸ್, ಇದೆಲ್ಲ ಹಾಕೋಣ. ಇದು ಕೊತ್ತಂಬರಿ ಸೊಪ್ಪು ಆಮೇಲೆ ಹಾಕೋಣ, ರೈಸ್ ಮೇಲೆ ಹಾಕದ? ಸರಿ ಸರಿ, ಆಯ್ತು, ಪ್ಲೇಟ್ ಕೊಡಿ, ಒಂದು ಪ್ಲೇಟ್ ಕೊಡಿ. ಆಯ್ತು, ಹಾ ಸರಿ, ಪ್ಲೇಟ್ ಮೇಲೆ ಹಾಕೋಣ ಗೈಸ್. ಇದು ಇದು ಇಕ್ಬಾರ್ದಂತ ಅದ್ರ ಮೇಲೆ ಹಾಕೋ. ಹಾ, ಇದೆಲ್ಲ ಹಾಕೋಣ ಬನ್ನಿ. ಬರುತ್ತೆ ಬರುತ್ತೆ, ಇರಿ ಗೈಸ್, ನಿಂತಿದೆ. ಹಾ, ಸೊ ಎಲ್ಲ ಹಾಕಾಯ್ತು, ಚೆನ್ನಾಗಿ ಫ್ರೈ ಆಗ್ಬೇಕದು ಇವಾಗ. ಇರಿ, ಇನ್ನೊಂದ್ಸರಿ ಎಣ್ಣೆ ಬೇಕಾ ನೋಡಿ, ಒಂದ್ಸರಿ
ತಾತ. ಸೊ ಇದು ಫ್ರೈ ಆಗ್ಬೇಕು ಗೈಸ್. ಸೊ ಇದು ಫ್ರೈ ಆಗ್ಬೇಕು ಗೈಸ್ ಇವಾಗ. ಸೊ ಫ್ರೈ ಆಯ್ತು ಗೈಸ್, ಇವಾಗ ಮಸಾಲ ಹಾಕೋಣ ಬನ್ನಿ. ಇದು ಫ್ರೈಡ್ ರೈಸ್ ಮಸಾಲ. ವಾಯ್ಸ್ ವಾಯ್ಸ್ ಬನ್ನಿ. ಫಸ್ಟ್ ಫ್ರೈಡ್ ರೈಸ್ ಮಸಾಲ ಹಾಕಿ ಗೈಸ್. ಆಮೇಲೆ ಗ್ಯಾಸ್ ಆನ್ ಮಾಡೋದು. ಫ್ರೈಡ್ ರೈಸ್ ಮಸಾಲ, ಫ್ರೈಡ್ ರೈಸ್ ಮಸಾಲ ಮತ್ತೆ ಗರಂ ಮಸಾಲ ಗೈಸ್. ಇದೆಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀರು ನೀರಾಗಿ ಅಷ್ಟೇ ಸಾಕಿದ್ದು. ಇದು ಬ್ಲ್ಯಾಕ್ ಪೌಡರ್. ಇದು ಗರಂ ಮಸಾಲ ಗೈಸ್, ಗರಂ ಮಸಾಲ. ಆಮೇಲೆ ಎಗ್ ಮಸಾಲ. ಎಗ್ ಮಸಾಲ ಹಾಕಂಗಿಲ್ಲ, ಎಗ್ ಮಸಾಲನೂ ಹಾಕ್ಬೇಕು ಗೈಸ್. ಎಗ್ ಮಸಾಲ, ಎಗ್ ಮಸಾಲ ಹಾಕಿದ್ರೆ ಟೇಸ್ಟ್ ಆಗುತ್ತೆ. ಇಲ್ಲಿ ಬಂದು ದೋಸೆ ಹಾಕಿದ್ದು. ಎಗ್ ಮಸಾಲ ಒಂದು ಸ್ವಲ್ಪ ಹಾಕ್ಬೇಕು, ಜಾಸ್ತಿ ಹಾಕ್ಬಾರ್ದು. ಹಾಂ, ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಕಚ್ಚಾ 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 ಮಾಡಬೇಕು. ಓ ಶಿಟ್, ಆಫ್ ಆಗಿದೆ. ಅದೇ ಗೈಸ್, ಫುಲ್ ಮಿಕ್ಸ್ ಮಾಡಬೇಕು ಮಸಾಲ ಹಾಕಿದ್ದು. ನೋಡಿ ಗೈಸ್, ಹಿಂಗಾಗಿದೆ. ಫುಲ್ ಮಿಕ್ಸ್ ಮಾಡಬೇಕು. ಸೊ ರೈಸ್ ಹಾಕಿದೆ, ನೋಡೋಣ ಟೇಸ್ಟ್ ಹೆಂಗಿತ್ತು ಅಂತ. ಫಸ್ಟ್ ಅಜ್ಜಿಗೆ ಕೊಡ್ತೀನಿ ಟೇಸ್ಟು. ಅಜ್ಜಿಗೆ ಕೊಡೋಣ ಟೇಸ್ಟ್ ಹೆಂಗಿತ್ತು ಅಂತ ಕೇಳೋಣ. ಫುಲ್ ಮಿಕ್ಸ್ ಮಾಡಬೇಕು ಗೈಸ್. ಇದು ಫುಲ್ ಮಿಕ್ಸ್ ಮಾಡಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಮೇಲೆ ಡಿಸೈನ್ ಇದು ಫ್ಯಾಷನ್, ಚೆನ್ನಾಗಿ ಕಾಣುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಬೇಕು. ಅದೇ ಆಯಿತು ರೈಸ್ ಹಾಕಿ. ಅದೇ ಸ್ಟೈಲಿಗೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಇವಾಗ ನೋಡಿ ಗೈಸ್ ಹೆಂಗೆ ಕಾಣಿಸ್ತಿದೆ, ಎಲ್ಲ ಹಾಕಿಬಿಡ. ಸೊ ಒಂದ್ಸತಿ ಇನ್ನೊಂದ್ಸತಿ ಮಿಕ್ಸ್ ಮಾಡೋಣ. ಫ್ರೈಡ್ ರೈಸ್ ರೆಡಿ ಆಯಿತು. ಫಸ್ಟ್ಗೆ ಫಸ್ಟು ಅಜ್ಜಿ ನೀವೇ ಟೇಸ್ಟ್ ಮಾಡ್ತೀರಾ ಅಲ್ವಾ? ಫಸ್ಟು ಅಜ್ಜಿಗೆ ಕೊಡೋಣ ಗೈಸ್ ಟೇಸ್ಟ್ ಮಾಡೋಕ್ಕೆ. ಅಜ್ಜಿ ಕಾಯ್ಕೊಂಡಿದ್ದಾರೆ ಪಾಪ, ಅಂದರೆ ಯಾವಾಗಿಂದ ಅವರಿಗೆ ಫಸ್ಟ್ ಕೊಡೋಣ. ಅದೇ ಅಜ್ಜಿಗೆ ಒಂದು ಸ್ಪೂನ್ ಟೇಸ್ಟ್ ಕೊಡೋಣ. ಇವರು ಮಾಡೋಣ ಇಲ್ಲಿ ಮೇಲೆ ಉಪ್ಪು ಹಾಕ್ತೀವಿ. ಅಷ್ಟೊಂದಿಲ್ಲ ಬೇಡ, ಇಷ್ಟು ಉಪ್ಪು ಹಾಕ್ತೀನಿ ಮೇಲೆ. ಮೇಲೆ ರೈಸ್ ಹಾಕೋಣ ಇಲ್ಲಿ. ಪ್ಲೇಟ್ ಧರ ಹಚ್ಚಿತ್ತು. ಬನ್ನಿ ಗೈಸ್ ಅಜ್ಜಿ ಟೇಸ್ಟ್ ಕೊಡೋಣ. ಈಗ ಅವ್ರು ಮತ್ತೆ ನೋಡೋಣ ರಿಯಾಕ್ಷನ್. ಸೊ ಅಜ್ಜಿಗೆ ಟೇಸ್ಟ್ ಮಾಡ್ತಿದ್ದೀರಾ ಇವಾಗ ಅಜ್ಜಿ? ಒಳ್ಳೆಯದು, ನಾನೇ ತಿನ್ನಿಸ್ತೀನಿ. ನಾನು ಹೂನಿಲ್ಲ, ಬಿಸಿ ಇಲ್ಲ, ಬಿಸಿ ಇಲ್ಲ ರೀ. ಹಾಂ ತಿನ್ನಿ. ಸಾರಿ ಸಾರಿ, ಯೂಟ್ಯೂಬ್ ಆಯ್ತಾಯ್ತು. ಇವಾಗ ಇವಾಗ ಬಜ್ಜಿ ಮಾಡ್ಕೊಂಬಿಡಿ, ಬನ್ನಿ ಇಲ್ಲಿ. ಆಯ್ತು ಬನ್ನಿ ಇಲ್ಲಿ, ಬನ್ನಿ ಬನ್ನಿ. ಹೇಗೆ ಹಂಗಂಗೆ ಫಸ್ಟ್ ಫಸ್ಟ್ ಅಜ್ಜಾ ಏನು ಫೇವ್ರೇಟ್ಗೆ ಅಕ್ಕ ಅಕ್ಕ ಟೇಸ್ಟ್ ನೋಡ್ಲೇಬೇಕು ನೀವು. ಹಾಂ ಇದ್ದಂಗಿದೆ ಹೇಳಿ, ಹೆಂಗಿದೆ ಹೇಳಿ, ಚೆನ್ನಾಗಿದ್ಯಾ? ಬೀಟ್ ಹಾಕಿಲ್ವಾ ಗೈಸ್? ಅವಾಗ ಉಪ್ಪು ತುಂಬಿಟ್ ಹಾಕಿದೆ, ಹಾಕಿಲ್ವಂತೆ ಸಾಲ್ಟ್. ಸೊ ಬನ್ನಿ ನಾವು ತಿನ್ನೋಣ, ಆಮೇಲೆ ಸಿಗ್ತೀನಿ. ಸೊ ಮಾಡಾಯ್ತು ಫ್ರೈಡ್ ರೈಸು. ಪಾಪ ಅಜ್ಜಿ ಬೇಜಾರು ಮಾಡ್ಕೊಂಬಿಟ್ರು, ನಾನು ತಿನ್ನಲ್ಲ ತಿನ್ನಲ್ಲ ಅಂತಿದ್ರು, ಆದರೂ ಫೋರ್ಸ್ ಮಾಡಿ ತಿನ್ನಿಸ್ದೆ.
ಸೊ ಅದೇ ಫ್ರೈಡ್ ರೈಸ್ ಅದೇ ಅದೇ ಊಟ ಇವಾಗ ಎಲ್ಲರಿಗೂ ಚೆನ್ನಾಗಿದೆ ಗೈಸ್. ನಾನು ಟೇಸ್ಟ್ ಮಾಡಿ ನೋಡಿದೆ, ನಿಮಗೂ ಮಾಡ್ಕೊಡ್ತೀನಿ ಟೈಮ್ ಬಂದು, ನಿಮಗೂ ಮಾಡ್ಕೊಡ್ತೀನಿ. ಸೊ ಹೋಗೋಣ ಬನ್ನಿ ಗೈಸ್. ಸೊ ಫ್ರೈಡ್ ರೈಸ್ ಎಲ್ಲ ತಿಂದಾಯ್ತು. ಅಮ್ಮ ಏನಂದ್ರು ಅದು ಐರನ್ದು ಬಟ್ಟೆ ತೊಂಬ ಡ್ರೆಸ್ ತೊಂಬ ಅದು ಐರನ್ ಕೊಟ್ಟಿದ್ದೆ. ನಾಳೆ ಊರಿಗೆ ಹೋಗ್ತಾಯಿದ್ಯಲ್ವಾ, ಅದಕ್ಕೆ ಹೋಗೋಣ ಬನ್ನಿ ಗೈಸ್. ಅಂಕಲ್ ಐರನ್ ತೊಗೊಂಡಂಗೆ ಮನೆಗೆ ಹೋಗುವಾಗ ಐರನ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನಾಳೆ ಊರಿಗೆ ಹೋಗ್ತಾ ಇದ್ದೀನಲ್ವಾ. ಹ್ಞೂ ಮ್ಯಾಮ್, ನಾಳೆ ಹೋಗ್ಬಿಟ್ಟು ಒಂದು ಅದೇ ಒಂದು ಟೂ ಡೇಸಲ್ಲಿ ಇದ್ಬಿಟ್ಟು ಯಾವ್ರು ಅಂತ ಹೇಳ್ಬೇಡ, ನಾನು ಗೆಸ್ ಮಾಡಬೇಕು. ಅವರು ಕಮೆಂಟ್ ಹಾಕ್ಲಿ. ಮತ್ತೆ ಇವನ್ ಗೈಸ್ ಮನೇಲೇ ಇರ್ತಾನೆ, ಹಿಂಗೆ ಎಲ್ಲೂ ಹೋಗಲ್ಲ. ಏನು ಮಾಡ್ತಾ 24 ದಿವಸ ಸತ್ತೋಗೋಣ ಅನಿಸ್ತೀನಿ. ಸತ್ತೋಗ್ತೀಯಾ? ಕರಿ, ಒಂದು ಫೋನ್ ಮಾಡಿ, ಸತ್ತೋದ್ರೆ ಬರ್ತೀನಿ ಊರಿಂದ. ಸೊ ಗೈಸ್ ಆರ್ಯನ್ ಮನೆಯಿಂದ ಬಂದೆ ಮನೆಗೆ. ಐರನ್ ಇತ್ತಲ್ಲ ಅದು ತಗೊಂಬಂದೆ. ಸೊ ಇನ್ನೊಂದು ಮೈಕು ಯಾಕೋ ಮಧ್ಯದಲ್ಲಿ ವರ್ಕ್ ಆಗ್ತಿಲ್ಲ ಗೈಸ್. ಇದು ತುಂಬ ಏನೋ ಆಗಿದೆ ಮೈಕ್, ಇದು ಯಾಕೋ ಗೊತ್ತಾಗ್ತಿಲ್ಲ. ಅದಕ್ಕೆ ನಾಳೆ ಇನ್ನೊಂದು ಹೊಸ ತಗೊಂತೀನಿ. ನಾನು ಇದ್ರಿಗೆ ಹೋಗ್ತಾ ಇದ್ದೀನಲ್ವಾ, ಅಲ್ಲಿ ಮೈಕ್ ಆಮೇಲೆ ಕೈ ಕೊಟ್ಬಿಟ್ರೆ ಅಂತ ಭಯ. ಮಧ್ಯದಲ್ಲಿ ಬರ್ತಿದೆ, ಆಮೇಲೆ ಮಧ್ಯದಲ್ಲಿ ಹಂಗೆ ಆಫ್ ಆಗ್ಬಿಡುತ್ತೆ ಗೈಸ್. ಆಮೇಲೆ ನನ್ನ ವಾಯ್ಸೇ ಬರಲ್ಲ, ಅದು ಯಾಕೆ ಹಿಂಗಾಯ್ತು ಗೊತ್ತಿಲ್ಲ. ಸೊ ಮತ್ತೆ ನಾಳೆ ಇನ್ನೊಂದು ತೊಗೊಂಬರ್ಬೇಕು. ಸೊ ಬ್ಲಾಗ್ ಏನು ಮಾಡ್ತಾ ಇದ್ದೀನಿ, ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತಾರೆ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.